ಆಪರೇಷನ್ ಕಮಲಕ್ಕೆ ಕೋಟಿ ಕೋಟಿ ಸುರಿಮಳೆ ಸರ್ಕಾರ ಬೆಳೆಸಲು ಕೇಸರಿ ಪಡೆ ಎಷ್ಟು ಖರ್ಚು ಮಾಡಲಿದೆ ಗೊತ್ತಾ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಚುನಾವಣೆಯಲ್ಲಿ ತಮ್ಮದೇ ಸರ್ಕಾರ ರಾಜ್ಯದಲ್ಲಿದ್ದು ಕೇಂದ್ರದಲ್ಲಿದ್ದರೂ ಕೂಡ ಹೇಳ ಹೆಸರಿಲ್ಲದಂತೆ ಸೋತಂತ ಬಿಜೆಪಿ ಗೆದ್ದಿದ್ದು ಅರವತ್ತಾರು ಸ್ಥಾನಗಳ ಹೀನಾಯ ಪ್ರದರ್ಶನ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಪಿಯವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಬಿ ಜೆ ಪಿಯವರು ಅವರು ಸರಿಯಾಗಿ ರಾಜ್ಯದಲ್ಲಿ ವರ್ಕೌಟ್ ಮಾಡಲಿಲ್ಲ ಅಂತ ಹೈಕಮಾಂಡ್ ಅವ್ರ ಕಡೆ ಸರಿಯಾಗಿ ತಲೆ ಹಾಕೋ ಇಲ್ಲ ಪ್ರಧಾನಿ ಮೋದಿ ಬೆಂಗಳೂರಿಗೆ ಬಂದರೂ ಬಿ ಜೆ ಪಿ ನಾಯಕರನ್ನ ಭೇಟಿ ಆಗಲ್ಲ ದಾರಿಲಿ ಹಿಂಗೆ ಅಂದ್ಬಿಟ್ಟು ರೋಡ್ ಶೋ ಬಾಯ್ ಬಾಯ್ ಟಾಟಾ ಅಂದ್ಬಿಟ್ಟು ಹೊರಟೋಯ್ತಾ ಈ ಕಡೆ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ಗೆ ನಳಿನ್ ಕುಮಾರ್ ಕಟೀಲ್ ಅವರ ಅವಧಿ ಮುಕ್ತಾಯ ಆಗೈತೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬದಲಾಯಿಸ್ತಿಲ್ಲ ಅವರೇ ಹೋಗಿ ಕೇಳ್ಕೊಂಡ್ರು ಸಾರ್ ದಯವಿಟ್ಟು ನಾನು ಕೈ ಬಿಟ್ಟು ಬೇರೆಯವ್ರು ನಿಮ್ಸಿ ಏನರು ಕೇಳೋರಿಲ್ಲ ಇನ್ನೊಂದು ಕಡೆ ವಿಧಾನಸಭೆಯಲ್ಲಿ ಹದಿನಾಲ್ಕನೇ ಬಾರಿಗೆ ಸ ಬಜೆಟನ್ನು ಮಂಡಿಸಿದ್ರು ಸಿದ್ದರಾಮಯ್ಯ ಅವರು ದುರಂತ ಅಂದ್ಬಿಟ್ರು ವಿಪಕ್ಷ ನಾಯಕಲಿರ್ದೇ ವಿಪಕ್ಷ ನಾಯಕರಿರ್ದೇ ಫಸ್ಟ್ ಟೈಮ್ ನಾನು ಬಜೆಟ್ ಮಂಡಿಸ್ದೆ ಈಗ ಅದ್ರ ಮೇಲೆ ಉತ್ತರ ಕೊಡಬೇಕು ಅತಿ ದೊಡ್ಡ ದುರಂತ ಪಿಗೆ ಅಂತ ಸದಾನಂದ ಗೌಡ್ರು ಪಿಲಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಮಾಜಿ ಸಚಿವರು ಮಾತಾಡ್ತಾ ಸೋತ ಮೇಲೆ ಬಿಜೆಪಿಯನ್ನು ಸಂತೈಸೋ ಕೆಲಸವನ್ನು ಯಾರೂ ಮಾಡಲಿಲ್ಲ ರಾಜ್ಯ ನಾಯಕರ ಅಂತ ರೇಣುಕಾಚಾರ್ಯ ಅವ್ರು ಶುರು ಜೆ ಪಿಗೆ ಯಾವ ಕಡೆಯಿಂದ ಶುರು ಮಾಡಿ ಯಾವ ಕಡೆಗೆ ಅವ್ರು ನಿಲ್ಲಿಸ್ತಾರೆ ಗೊತ್ತಿಲ್ಲ ಒಗಿಯೋಕ್ಕೆ ಶುರು ಮಾಡತ್ರ ಹೌದ್ರಿ ಇದು ಬಿ ಜೆ ಪಿಲಿರುವಂಥ ಸತ್ಯದ ಸಂಗತಿ ಆದರೆ ಇನ್ನೊಂದು ಕಡೆ ಆಪರೇಷನ್ ಅಸ್ತ ಆಪರೇಷನ್ ಅಸ್ತ ಅಂತ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋ ಬಿ ಜೆ ಪಿ ಅವರು ಓಪನ್ ಆಗಿ ನಾವು ಆಪ್ರೇಷನ್ ಕಮಲ ಮಾಡ್ತೀವಿ ಅಂತ ಹೇಳ್ತಾವ್ರೆ ಯಾರು ಹೇಳಿಲ್ಲ ಅಂದ್ಬಿಡ್ಲಿ ಮುರುಗೇಶ್ ಅವ್ರು ಏನು ಮಾತಾಡೋರು ಚೆಕ್ ಮಾಡಿ ಆಪರೇಷನ್ ಅಸ್ತ ಅಲ್ಲ ಆಪ್ರೇಷನ್ ಕಮಲ ಬರೆದಿಟ್ಕಳೆ ಅನ್ನೋ ರೀತಿಲಿ ಅವ್ರು ಹೇಳೋರೆ ಆಪ್ರೇಷನ್ ಕಮಲ ಮಾಡೇ ಮಾಡ್ತೀವಿ ಅಂತ ಕಾಂಗ್ರೆಸ್ ಅವರೆಲ್ಲೂ ನಾವು ಆಪರೇಷನ್ ಹಸ್ತ ಮಾಡ್ತೀವಿ ಆಪ್ರೇಷನ್ ಅಸ್ತ ಮಾಡ್ತೀವಿ ಅಂತ ಹೇಳ್ಕೊಂಡಿಲ್ಲ ಬಂದವ್ರು ಕರ್ಕತ್ತೀವಿ ಅಂದವ್ರು ಅಷ್ಟೇ ಆದರೆ ಇದೀಗ ಅಮಿತ್ ಶಾ ಅವರ ಕೈಕಾಲು ಹಿಡ್ಕಂಡು ಕೆಲಸ ಇರ್ದಿರೋ ಕರ್ನಾಟಕದ ಬಿ ಜೆ ಪಿ ನಾಯಕರು ಸಾವಿರ ಕೋಟಿ ದುಡ್ಡು ತಗೊಬಂದು ಇಟ್ಕೊಂಡವ್ರೆ ಸಾವಿರ ಕೋಟಿ ಸಾವಿರ ಕೋಟಿ ನೆನ್ಪಿಟ್ಕೊಳ್ಳಿ ಆಪ್ರೇಷನ್ ಕಮಲವನ್ನು ಮಾಡೋಕ್ಕೆ ಹೇಗಾರು ಮಾಡಿ ವಿಧಾನಸಭಾ ಚು ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಅಥವಾ ಲೋಕಸಭಾ ಚುನಾವಣೆ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಕೆಡಗಬೇಕು ರವಿ ಏನು ಹೇಳಿದ್ರು ನಮಗೆ ಫೋನ್ ಬಂದಿತ್ತು ನಮಗೇನೋ ಮಾಹಿತಿ ಇದೆ ತಲೆಗೆ ಐವತ್ತು ಕೋಟಿ ಕೊಡ್ತಾರಂತೆ ಅಂತ ಐವತ್ತು ಕೋಟಿ ಇಪ್ಪತ್ತು ಜನನ ಎತ್ತಬೇಕಂದ್ರೆ ಸಾವಿರ ಕೋಟಿ ಐವತ್ತಲೇ ಐನೂರು ಸಾವಿರ ಕೋಟಿ ಅಂದರೆ ಇಪ್ಪತ್ತು ಜನನ ಎತ್ತಬೇಕು ಅಂದರೆ ಪಕ್ಷಾಂತರ ಎತ್ತಬೇಕು ಅಂದರೆ ಮತ್ತಿನ್ನೇನು ಎಲೆಕ್ಷನ್ ಟೈಮಲ್ಲಿ ಹಾಂ ಉರಿಗೌಡ ನಂಜೇಗೌಡರ ವಿಚಾರದಲ್ಲಿ ಅಶ್ವತ್ಥ ನಾರಾಯಣ್ ಕೊಟ್ಟಿದ್ರಲ್ಲ ಹೇಳಕ್ಕೆ ಸಿದ್ದರಾಮಯ್ಯವ್ರದ್ದು ಹಂಗಾಗ್ಬಿಟ್ಟು ಇಪ್ಪತ್ತು ಜನನ ಎತ್ತಬೇಕಂದ್ರೆ ಇಪ್ಪತ್ತು ಜನನ ಐಜಾಕ್ ಮಾಡಬೇಕು ಅಂತ ಎಸ್ ಪ್ರಿಯಾಂಕ್ ಖರ್ಗೆ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳೋ ಪ್ರಕಾರ ಅಮಿತ್ ಶಾ ಅವರ ಕೈಕಾಲನ್ನು ಇಟ್ಕೊಂಡು ಸಾವಿರ ಕೋಟಿ ತಗೊಬಂದು ಇಟ್ಕೊಂಡವ್ರೆ ಆ ಸಾವಿರ ಕೋಟಿ ತಲೆಗೆ ಐವತ್ತು ಕೋಟಿ ಅಂದ್ಬಿಟ್ಟು ಆಪ್ಷನ್ನು ಆಮಿಷ ಹೊಡ್ತಾವ್ರೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕಾಂಗ್ರೆಸ್ಸಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೋಟಿ ಖರ್ಚು ಮಾಡ್ಕೊಂಡು ಗೆದ್ದವ್ರೆ ಅಥವಾ ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿ ಜೆ ಪಿನ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಅನುದಾನ ಬೇರೆ ಇಲ್ಲ ಎಲೆಕ್ಷನ್ಗೆ ಅಂತ ಇರೋ ಬರೋದೆಲ್ಲ ತಗೊಂಡು ಹಾಕ್ಬಿಟ್ಟಿದ್ದೀವಿ ಅಂತ ಈಗ ಐವತ್ತು ಕೋಟಿ ಆಸೆಗಾರರು ಪಕ್ಷವನ್ನು ಬದಲಾಯಿಸ್ತಾರಾ ನಿಜಕ್ಕೂ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ದಂಗೆ ಸಾವಿರ ಕೋಟಿಯನ್ನು ತಗೊಬಂದು ಇಟ್ಕಂಡು ಇವರು ಆಪರೇಷನ್ ಮಾಡಕ್ಕೆ ಹೊರಟವ್ರ ಅತಿ ದೊಡ್ಡ ಚರ್ಚೆ ನಿಜಕ್ಕೂ ಬಿ ಜೆ ಪಿ ಆಪರೇಷನ್ ಕಮಲಕ್ಕೆ ಮುಂದಾದರೆ ಪ್ರಜಾಪ್ರಭುತ್ವಕ್ಕೆ ಸತ್ಯವಾಗಲು ಬೆಲೆ ಇಲ್ಲ ಇತ್ತೀಚೆಗೆ ಶಿವಲಿಂಗೇಗೌಡರು ಮಾತಾಡ್ತಾ ಇದ್ರು ಹರಸಿಕೆರೆ ಶಾಸಕರು ಪ್ರಜಾಪ್ರಭುತ್ವಕ್ಕೆ ಬೆಲೆನೇ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇಷ್ಟೊಂದು ನಂಬರ್ ಕಡಿಮೆ ಇದ್ದಾಗ ಕೂಡ ಆಪ್ರೇಷನ್ಗೆ ಮುಂದಾಗ್ತಾರೆ ಅಂದರೆ ಪ್ರಜಾಪ್ರಭುತ್ವಕ್ಕೆ ಬೆಲೆನೇ ಇಲ್ಲ ಜನ ಆಪ್ರೇಷನ್ಗೊಳಗಾದವ್ರನು ನೋಡ್ತಿರ್ತಾರೆ ಜನ ಆಪ್ರೇಷನ್ ಮಾಡಿದವರು ನೋಡ್ತಿರ್ತಾರೆ ಓದ ಕಡೆ ಅದೇನೋ ತಗೊಂಡು ಪಟ 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 ಅಂತ ಏನು ಅಂತ ಹೇಳ್ಬಾರ್ದಲ್ಲ ಹಂಗೆ ಒಟ್ಟಲ್ಲಿ ಪ್ರಿಯಾಂಕರ್ಗೆ ಅವರು ಆರೋಪ ಮಾಡಿದ್ದಾರೆ ಯಾಕೆಂದರೆ ಮುರುಗೇಶ್ ನಿರಾಣಿ ಅವ್ರು ಹೇಳಿದ್ರು ಆಪ್ರೇಷನ್ ಹಸ್ತ ಅಲ್ಲ ಆಪರೇಷನ್ ಕಮಲ ತೋರಿಸ್ತೀವಿ ನೋಡಿ ಅಂತ ಹೀಗಾಗಿ ಪ್ರಿಯಾಂಕರ್ಗೆ ಅವರ ಹೇಳಿಕೆ ಸಾವಿರ ಕೋಟಿ ಬಿ ಜೆ ಪಿ ನಾಯಕರು ಡೆಲ್ಲಿಯಿಂದ ತಂದವರೆ ಹೈಕಮಾಂಡಿಂದ ಅಂತ ಏನಾಗ್ತಾ ಇದೆ ರಾಜ್ಯದಲ್ಲಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು